ಬಟ್ ಫಿಲಮ್ ಇಷ್ಟ ಆಗಿಲ್ಲ. ಫಿಲಮ್ ಸಿಕ್ಕಾಪಟ್ಟೆ ತುಂಬ ಬೋರ್ ಕೊಡುತ್ತೆ. ಮೂವಿ ಚೆನ್ನಾಗಿದೆ, ಒಂದ್ಸರಿ ನೋಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಮೂವಿ ಮಾತ್ರ ಬೆಂಕಿ ಐತಾನ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ನಿಜ ಇಲ್ಲ, ಮೂವಿನೇ ಚೆನ್ನಾಗಿಲ್ಲ. ಬ್ರೋ, ಒಬ್ಬ ಲವರ್ ಬಾಯಿಂದ ಮಾಸ್ ಇರೋ ಉಟ್ಕೊಂಡ್ರು ಸ್ಯಾಂಡಲ್ ಹುಡುಗಿ ಅಂತ ಹೇಳ್ಬೋದು. ಅಣ್ಣ, ಓಮ್ ಸಿನಿಮಾದಲ್ಲಿ ಶಿವಣ್ಣ ನೋಡ್ದಂಗೆ ಆಯ್ತು ಸರ್. ಸರ್, ಫಿಲಮ್ ಸಕ್ಕದಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ಲಾಸ್ಟ್ ಫೈಟ್ ಸೀನ್ ಮಾತ್ರ ಅದ್ಭುತವಾಗಿದೆ. ನಾನು ಈ ಥರ ಮೂವಿ ತಮಿಳು ಒಳಗೆ ಮಲಯಾಳಂ ಒಳಗೆ ನೋಡ್ತಿದೆ. ನಮ್ಮ ಕನ್ನಡ ಒಳಗೂ ಈ ಥರ ಮೂವಿ ಬರ್ತಾ ಇದೆ ಅಲ್ಲ, ನನಗೆ ಖುಷಿ ಆಗ್ತಾ ಇದೆ. ಮೂವಿಲಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಎಡಿಟಿಂಗ್ ತುಂಬ ಚೆನ್ನಾಗಿದೆ, ಮತ್ತು ಯೂಸ್ ಮಾಡಿರೋ ಲೊಕೇಶನ್ಸ್ ತುಂಬ ಚೆನ್ನಾಗಿದೆ, ಕಂಟೆಂಟ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಅಣ್ಣ ವಿನಯನನ್ನು ರಾಷ್ಟ್ರದಲ್ಲಿ ತೋರಿಸೋರೆ, ಆ್ಯಕ್ಷನ್ ಗೀಕ್ಷನ್ ಎಲ್ಲ ಚೆನ್ನಾಗಿ ಮಾಡೋರು, ಸ್ಟೋರಿನ ಹಂಗಾಯ್ತು. ಮೂವಿ ಚೆನ್ನಾಗಿದೆ, ಒಂದ್ಸರಿ ನೋಡಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಮತ್ತೆ ಒಂದೆರಡು ಮೂರು ಸರಿ ನೋಡಿ ಮೂವಿ. ಇದು ಕನ್ನಡದ ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ, ಸ್ಟ್ರೈಟಾಗಿ ಕತೆ ಹೇಳಿಲ್ಲ, ತುಂಬ ಬೇರೆ ಥರನೇ ಕತೆ ಹೇಳಿದ್ದಾರೆ. ಡಿಫ್ರೆಂಟಾಗಿ ಇಂಟ್ರಿಕಟ್ಸು ಮಾಡಿಕೊಂಡು ಬೇರೆ ಥರನೇ ಕ್ಯಾರೆಕ್ಟರೈಜೇಷನ್ಗಳು ಕ್ರಿಯೇಟ್ ಮಾಡಿಕೊಂಡು ಹೇಳೋ ಶೈಲಿನೇ ಒಂದು ಕನ್ನಡದಲ್ಲಿ ಹೊಸತನ ಅಂತ ನಾವು ಹೇಳ್ಬೋದು. ಮೂವಿ ಮಾತ್ರ ಬೆಂಕಿ ಐತಾನ. ನಾನು ದುಡ್ಡು ಕೊಟ್ಟು ಬಂದಿದ್ದಕ್ಕೆ ಮೂವಿ ಮಾತ್ರ ಬರ್ತಾಯಿದೆ. ಮೂವಿ ನೆಕ್ಸ್ಟ್ ಲೆವೆಲ್. ಈ ಥರ ಬಂದಿಲ್ಲ, ಬಂದು ಇದಕ್ಕೆ ಮುಂಚೆ ಯಾವ ಬಂದಿಲ್ಲ ಮೂವಿ ಮತ್ತೆ ಬೆಂಕಿ. ಮೆಸೇಜ್ ಅಂತಂದ್ರೆ ವಿನಯ್ ಸರ್ ಆ್ಯಕ್ಟಿಂಗ್ ಬೆಂಕಿ ಇದೆ. ನಾನು ಒಂದೇ ಮಾತ್ರ ಹೇಳ್ಬೇಕಂದ್ರೆ ನಾನು ಈ ಥರ ಮೂವಿ ತಮಿಳು ಒಳಗೆ ಮಲಯಾಳಂ ಒಳಗೆ ನೋಡ್ತಿದೆ. ನಮ್ಮ ಕನ್ನಡ ಒಳಗೂ ಈ ಥರ ಮೂವಿ ಬರ್ತಾ ಇದೆ ಅಲ್ಲ, ನನಗೆ ಖುಷಿ ಆಗ್ತಾ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ನಾನು 100 ರೂಪಾಯಿ 110 ರೂಪಾಯಿ ಕೊತ್ತು ಬಂದಿದ್ದು, ಆ ದುಡ್ಡಿಗೆ ಮೂವಿ ಹೊರತಿದೆ. ನನಗಂತೂ ಫೈಟಿಂಗ್ ಆಗಲಿ ಸಾಂಗ್ ಆಗಲಿ ಎಲ್ಲಿ ಬೇಜಾರು ಆಗಿಲ್ಲ, ಮೂವಿ ಮಾತ್ರ ಬಂಕಿ ಇದೆ, ನನಗೆ ತುಂಬ ಇಷ್ಟ ಆಗಿದೆ. ಒಬ್ಬ ಲವರ್ ಬಾಯಿಂದ ಮಾಸ್ ಇರೋ ಉಟ್ಕೊಂಡ್ರು ಸ್ಯಾಂಡಲ್ ಹುಡುಗಿ ಅಂತ ಹೇಳ್ಬೋದು, ಅದು ತುಂಬ ಇಷ್ಟ ಆಯ್ತು ನನಗೆ. ಆ ಒಂದು ಲುಕ್ಕು ಮಾಸ್ ಫೈಟ್ಸು ಸಖತ್ ಇಷ್ಟ ಆಯ್ತು ನನಗೆ. ಫಸ್ಟ್ ಆಫ್ ದ ಬ್ಲಾಗ್ ಅನ್ಸುತ್ತೆ, ಬಟ್ ಸೆಕೆಂಡ್ ಆಫ್ ನಂಗೆ ತುಂಬ ಇಷ್ಟ ಆಯಿತು. ಅಣ್ಣ, ಓಮ್ ಸಿನಿಮಾದಲ್ಲಿ ಶಿವಣ್ಣ ನೋಡ್ದಂಗೆ ಆಯ್ತು ಸರ್. ಓಮ್ ಸಿನಿಮಾದಲ್ಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಸೇಮ್ ಅದೇ ಥರ ಇದೆ. ತುಂಬ ಡಿಫ್ರೆಂಟ್ ಆಗಿದೆ ವಿನಯ್ ಸರ್ದು, ಇಷ್ಟು ದಿನ ತೋರಿಸಿದ ರೀತಿನೇ ಬೇರೆ ಇತ್ತು. ಇವಾಗಿಂದ ವಿನಯ್ ಸರ್ದು ಲುಕ್ಕು ಮತ್ತು ಡಿಫ್ರೆಂಟ್ ತುಂಬ ಚೆನ್ನಾಗಿದೆ. ಕಥೆನೂ ತುಂಬ ಚೆನ್ನಾಗಿದೆ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು, ಆಮೇಲೆ ಮತ್ತು ಇಂಟರ್ವ್ಯೂಲಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಸೂಪರ್ ಆಗಿದೆ ಸರ್. ಸರ್, ಫಿಲಮ್ ಸಕ್ಕದಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಫೋಟೋಗ್ರಫಿ ಮೇಕಿಂಗ್ ಎಲ್ಲ ಸಕ್ಕದಾಗಿದೆ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸರ್, ಜಾತಿ ಧರ್ಮ ಮೇನ್ ಕಾನ್ಸೆಪ್ಟೇ ಜಾತಿ ಬಗ್ಗೆ. ಕೀಳು ಜನಗಳನ್ನ ಕೀಳಾಗಿ ನೋಡಬಾರ್ದು, ಜಾಸ್ತಿ ದೇವ್ರನ್ನ ಇನ್ವಾಲ್ವ್ ಆಗಬಾರ್ದು ಅಂತ ಒಂಚೂರು ಮೆಸೇಜ್ ಕೊಟ್ಟಿದ್ದಾರೆ ಸರ್. ಚೆನ್ನಾಗಿತ್ತು ಮೂವಿ, ಸೂಪರ್, ಎಲ್ಲ ಇಷ್ಟ ಆಯ್ತು, ಚೆನ್ನಾಗಿದೆ, ಚೆನ್ನಾಗಿದೆ. ಸ್ಟೋರಿನೂ ಚೆನ್ನಾಗಿದೆ, ಮತ್ತು ಒಂದು ಒಂದು ತೊರೆ ಅಂತಂದ್ರೆ ಒಂದು ಅವಾಗಿಂದ ಹಿರಿಯರೇನು ಮಾಡ್ಕೊಂಡು ಬಂದಿದ್ರು, ಅದು ಮನಸ್ಕೊಳ್ಳೋಕ್ಕೋಸ್ಕರ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೆಸೇಜ್ ಎಲ್ಲ ವೈಲೆನ್ಸ್ ಇದೆ, ಹಾಗೆ ನಾನ್ ವೈಲೆನ್ಸ್ ಮಾಡಬೇಡಿ ಅಂತಲೂ ಇದೆ. ತುಂಬ ಖುಷಿಯಾಯಿತು ನೋಡಿ, ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಇಲ್ಲ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಒಳ್ಳೆ ಶಾರ್ಟ್ಸ್ ಇದ್ದಾವೆ, ಸಿನಿಮ್ಯಾಟೋಗ್ರಫಿ ಒಂದು ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ ಕನ್ನಡ ಫಿಲಮಲ್ಲಿ. ಸರಿ, ಸೂಪರ್ ಸೂಪರ್ ಸರ್. ಪಿಕ್ಚರು ಚೆನ್ನಾಗಿದೆ, ಒಂದು ಹೊಸ ಪ್ರಯತ್ನ. ವಿನಯ್ ರಾಜ್ಕುಮಾರ್ ಅವತ್ತು ಅದ್ಭುತ ಅಭಿನಯ ಮಾಡಿದ್ದಾರೆ. ಎಲ್ಲ ಹೊಸ ಕನ್ನಡಕ್ಕೆ ಒಂದು ಹೊಸ ಪ್ರಯತ್ನ ನಡೀತಾ ಇದೆ. ಮೆಸೇಜ್ ಏನಂದರೆ, ಒಂದು ಫ್ಯಾಮಿಲಿ ಅಥವಾ ನಮ್ಮ ಒಂದು ಸ್ವಲ್ಪ ಸೊಸೈಟಿಗೋಸ್ಕರ ಹೆಂಗೆ ಬದುಕಬೇಕು ಅನ್ನೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಫಿಲಮು, ಕತೆ ಡಿಫ್ರೆಂಟ್ ಆಗಿದೆ, ವಿನಯ್ ರಾಜ್ಕುಮಾರ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಆ್ಯಕ್ಟಿಂಗು ಚೆನ್ನಾಗಿದೆ, ಡಿಫ್ರೆಂಟ್ ಸ್ಟೋರಿ. ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಇಷ್ಟ ಆಯಿತು, ಕಮ್ ಬ್ಯಾಕ್ ಮಾಡಿರೋ ರೀತಿ ಇಷ್ಟ ಆಯಿತು, ಬಟ್ ಫಿಲಮ್ ಇಷ್ಟ ಆಗಿಲ್ಲ. ಫಿಲಮ್ ಸಿಕ್ಕಾಪಟ್ಟೆ ತುಂಬ ಬೋರ್ ಕೊಡ್ಬಿಡ್ತು. ಎಷ್ಟು ಬೋರ್ ಅಂತಂದರೆ, ಇದಕ್ಕಿಂತ ನಾನು ದಿನ ಒಂದು ಎರಡು ಸೀರಿಯಲ್ ಹಾಕ್ಬಿಟ್ಟು ನೋಡೋಣ ಅನಿಸ್ಬಿಡ್ತು, ಅಷ್ಟು ಬೇಜಾರಾಗ್ಬಿಡ್ತು. ಯಾವತ್ತಾದರೂ ಕನ್ನಡ ಫಿಲಮ್ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡೋದಿಲ್ಲ, ಅದು ಹೆಂಗಿತ್ತು ಅಂತಿರೋ ನೋಡಿ ಅಂತೀನಿ. ಹಾಗಂತ ಹೇಳ್ಬಿಟ್ಟು ಸುಮ್ಮನೆ ನಾವು ಕನ್ನಡಿಗರಿಗೆ ಒಂದು ಮಿಸ್ಗೈಡ್ ಮಾಡೋ ಥರನೂ ಇರಬಾರ್ದು ಅಂತ ಅನ್ಬೋದು ನಾನು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದು ಇಷ್ಟ ಆಗಿಲ್ಲ, ತುಂಬ ಸೀರಿಯಲ್ ನೋಡ್ದಂಗೆಲ್ಲ ಆಗ್ಬಿಡ್ತು. ಈ ಪ್ರಮೋಷನ್ ಆ್ಯಕ್ಚುಲಿ ಆ ಪ್ರಮೋಷನ್ ಮಾಡಿರೋದೇ ತುಂಬ ದೊಡ್ಡ ತಪ್ಪು ಅನ್ಕೋತೀನಿ. ಯಾಕಂದರೆ ಎಲ್ಲಿ ನೋಡಿದ್ರು ನಾವು ಅದೇ ನೋಡ್ತಾ ಇದ್ವಲ್ಲ, ಪ್ರಮೋಷನ್ ಎಲ್ಲಿ ಓಪನ್ ಮಾಡಿದ್ರೆ ಅದೇ ಪ್ರಮೋಷನ್. ಅದಾದಮೇಲೆ ಒಂದೇ ಸಲ ಸಡನ್ನಾಗಿ ನೋಡಿಬಿಟ್ರೆ ಏನೋ ಒಂದು ಹಿಂಗೆ ಇಟ್ಕೊಂಡು ಬಂದಿರ್ತೀವಿ, ಅಯ್ಯೋ ಯಾವಪ್ಪ 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 ಹೆಂಗೆ ಮುಗ್ದೈತೆ ಅಂತ ಕಾಯ್ತಾ ಇದ್ವಿ. ಸತ್ಯ ಹೇಳ್ಬೇಕಾದ್ರೆ ಇಷ್ಟಾಗಿ 10ಗ ಅವ್ರ ಆ್ಯಕ್ಟಿಂಗಿಗೆ 10ಗೆ ಒಂದು 8 ಆಗಿ ಕೊಡ್ತೇ ಕೊಡ್ತೀನಿ.
ಮೇಕಿಂಗು ಡೈರೆಕ್ಷನ್ ಆ ಥರ ಏನೋ ಕೇಳ್ತು ಅಂತಂದರೆ ಫಿಲಮ್ ನೋಡ್ಬೋದು ಅಂತ ಕೇಳಿದ್ರೆ 10 3 4 ಕೊಡ್ತೀನಿ.